ಪೊಲೀಸರಿಂದ 4.9 ಕೆಜಿ ಚಿನ್ನ ಕದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳತಾ ಇದೆ ಈ ಗೋಲ್ಡ್ ಕೇಸ್ ಬೆಳಗಾವಿ ಪೊಲೀಸರಿಂದ 4.9 ಕೆಜಿ ಚಿನ್ನ ಕದ್ದ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ಳತಾ ಇದೆ ಕಿಂಗ್ ಪಿನ್ ಕಿರಣ್ ವೀರಣ್ಣ ಗೌಡರ್ ವಿರುದ್ಧ ಸಾಕಷ್ಟು ಪುರಾವೆಗಳಿದ್ದಾವೆ ಪೊಲೀಸರ ಹೆಸರು ಬಳಸಿ ಹೈ ಪ್ರೊಫೈಲ್ ವಸೂಲಿ ಕಾಯಕವನ್ನ ಆತ ಮಾಡುತ್ತಾ ಇದ್ದ ಪವರ್ ಟಿವಿ ಬಳಿ ಇದೆ ಕಿರಣ್ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳು ಪವರ್ ಟಿವಿ ಬಳಿ ಇದೆ ಹೆದ್ದಾರಿಗಳಲ್ಲಿ ವಸೂಲಿ ಮಾಡೋದ್ರಲ್ಲಿ ಕಿರಣ್ ಎತ್ತಿದ ಕೈ ಹೈ ಪ್ರೊಫೈಲ್ ಆಗಿ ಕೆಲಸವನ್ನ ಈ ರೀತಿ ಮಾಡುತ್ತಾ ಇದ್ದ ವಸೂಲಿ ಕಾರ್ಯ ಈಗ ಬೆಳಗಾವಿ ಪೊಲೀಸರಿಂದ 4.9 ಕೆಜಿ ಚಿನ್ನ ಕದ್ದಂತ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಆ ಕಿರಣ್ ಯಾರು ಅನ್ನುವಂತ ಮಾಹಿತಿ ಈಗ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು ಈತನ ವಿರುದ್ಧ ಸಾಕಷ್ಟು ಪುರಾವೆಗಳಿದ್ದಾವೆ ಪೊಲೀಸರ ಹೆಸರನ್ನ ಬಳಸಿ ಹೈ ಪ್ರೊಫೈಲ್ ಆಗಿ ವಸೂಲಿ ಕಾಯಕವನ್ನ ಆಯ್ತ ಮಾಡುತ್ತಾ ಇದ್ದ ಪವರ್ ಟಿವಿ ಬಳಿ ಕಿರಣ್ ಕುರಿತಾದಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ಹೆದ್ದಾರಿಗಳಲ್ಲಿ ವಸೂಲಿ ಮಾಡೋದ್ರಲ್ಲಿ ಕಿರಣ್ ಎತ್ತಿದ ಕೈ ಆಗಿದ್ದ ಸಾಕಷ್ಟು ವಸೂಲಿಯನ್ನ ಮಾಡುತ್ತಾ ಇದ್ದ ಪ್ರಮುಖ ಹೆದ್ದಾರಿಗಳಲ್ಲಿ ನಕಲಿ ಪೊಲೀಸ್ ಕಾರ್ಡ್ ಅನ್ನು ಬಳಸಿ ಟೋಲ್ ದಾಟತಾ ಇದ್ದ ಕಿರಣ್ ನಕಲಿ ಪೊಲೀಸ್ ಕಾರ್ಡ್ ಇತ್ತು ಆತನತ್ರ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳಲ್ಲಿ ನಕಲಿ ಪೊಲೀಸ್ ಕಾರ್ಡ್ ಅನ್ನು ಬಳಸ್ತಾ ಇದ್ದ ಕಿರಣ್ ಉನ್ನತ ಅಧಿಕಾರಿಗಳ ಜೊತೆ ಒಡನಾಟದಲ್ಲಿರುವ ಈ ಕಿರಣ್ ಈ ರೀತಿಯಾಗಿ ಬಳಸಿಕೊಳ್ಳತಾ ಇದ್ದ ಕಿರಣ್ ಕೈಯಲ್ಲಿ ಪೊಲೀಸ್ ಕಾರ್ಡ್ ಹಾಗಾದ್ರೆ ಹೇಗೆ ಬಂತು ಆತನಿಗೆ ಆ ಕಾರ್ಡ್ ಕೊಟ್ಟಿದ್ದಾದ್ರು ಯಾರು ದಾಖಲೆಯಲ್ಲಿ ಎಲ್ಲಾ ಕಡೆ ಪೊಲೀಸ್ ಕಾರ್ಡ್ ಅನ್ನು ಬಳಸಿ ಟೋಲ್ ಪಾಸ್ ಆಗಿದ್ದಾನೆ ಕಿರಣ್ ಹಾಗಾದ್ರೆ ಆ ಪೊಲೀಸ್ ಪಾಸ್ ಅನ್ನು ಕೊಟ್ಟಿದ್ದು ಯಾರು ಗೋಲ್ಡ್ ಕೇಸ್ ಸಂಬಂಧ ಈಗಾಗಲೇ ಸಿಐಡಿ ಇಂದ ತನಿಖೆಯನ್ನ ಸಹ ನಡೆಸಲಾಗ್ತಾ ಇದೆ ಐಜಿಪಿ ರಾಘವೇಂದ್ರ ಸುಹಾಸ್ ಜೊತೆ ಕಿರಣ್ ಫೋಟೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಕಿರಣ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಐಜಿಪಿ ಆದಂತ ಸುಹಾಸ್ ಅವರು ಹೇಳಿದ್ದಾರೆ ಈ ಹೇಳಿಕೆ ಬೆನ್ನಲ್ಲೇ ಈಗ ಕಿರಣ್ ಜೊತೆ ಐಜಿಪಿ ಸುಹಾಸ್ ಇದ್ದಂತ ಫೋಟೋಗಳು ವೈರಲ್ ಆಗ್ತಾ ಇದೆ ಐಜಿಪಿ ಸುಹಾಸ್ ಅವರನ್ನ ಕಚೇರಿಯಲ್ಲಿ ಸತ್ಕಾರ ಮಾಡಿರುವಂತ ಫೋಟೋ ಈಗ ವೈರಲ್ ಆಗ್ತಾ ಇದೆ ಈಗಾಗಲೇ ಐಜಿಪಿ ಸುಹಾಸ್ ಬೆಳಗಾವಿ ವಲಯದಿಂದ ಬೆಂಗಳೂರಿಗೆ ವರ್ಗಾವಣೆ ಆಗಿದ್ದಾರೆ ಇನ್ನು ಪ್ರಕರಣದಲ್ಲಿ ಗೋಕಾಕ ಡಿವೈಎಸ್ಪಿ ಜಾವೇದ್ ಪಿಎಸ್ಐ ಪಾಟೀಲ್ ಸಹ ವರ್ಗಾವಣೆ ಆಗಿದ್ದಾರೆ ಈಗ ಗೋಲ್ಡ್ ಕೇಸ್ ಸಂಬಂಧ ಸಿಐಡಿ ಇಂದ ತನಿಖೆಯನ್ನ ಸಹ ನಡೆಸಲಾಗ್ತಾ ಇದೆ ಈತ ನಕಲಿ ಪೊಲೀಸ್ ಕಾರ್ಡ್ ಅನ್ನು ಬಳಸಿಬಿಟ್ಟು ಈ ರೀತಿಯಾಗಿ ಟೋಲ್ ಅನ್ನು ಪಾಸ್ ಮಾಡ್ತಾ ಇದ್ದ ಅನ್ನುವಂತಹ ಒಂದು ಟೋಲ್ ನಲ್ಲಿ ಪಾಸ್ ಆಗಿರುವಂತಹ ಒಂದು ಮಾಹಿತಿಯನ್ನು ಗಮನಿಸ್ತಾ ಇದ್ರೆ ಹಾಗಾದ್ರೆ ಈತನಿಗೆ ಹೇಗೆ ಸಿಕ್ತು ಈ ಪೊಲೀಸ್ ಕಾರ್ಡ್ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದೇಶ ಸಿದ್ದೇಶ್ ಇದೀಗ ಒಂದು ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ ಈ ಪ್ರಕರಣ ಸದ್ಯಕ್ಕೆ ಈ ಕಿರಣ್ಗೆ ಈ ಒಂದು ನಕಲಿಯಾದಂತಹ ಪಾಸ್ ಅನ್ನ ಕೊಟ್ಟಿರೋದು ಯಾರು ಹಾಗಾದ್ರೆ ಪೊಲೀಸ್ ಕಾರ್ಡ್ ಆತನಿಗೆ ಹೇಗ್ ಸಿಕ್ತು ಅನ್ನೋದೇ ಈಗ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ಹಾಗಾದ್ರೆ ದೊಡ್ಡವರ ಕೈವಾಡ ಸಹ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಸಿದ್ದೇಶ್ ಪ್ರಗತಿ ಏನಂದ್ರೆ ನಿಜಕ್ಕೂ ಇದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಪೊಲೀಸರೇ ಚಿನ್ನವನ್ನು ಕದ್ದಿದ್ದು ಏನು ಪ್ರಕರಣ ಇದೆ ಪ್ರಕರಣವು ದಿನದಿನಕ್ಕೆ ಏನು ಒಂದಾನೊಂದು ಟ್ವಿಸ್ಟ್ ಗಳನ್ನು ಮಾರ್ಪಡ್ತಾ ಇದೆ ಏನಂತಂದ್ರೆ ಈಗ ಅದೇನು ಈ ಪ್ರಕರಣದ ಕಿಂಗ್ಪಿನ್ ಅಂತ ಏನಲ್ಲಾಗುತ್ತಿತ್ತು ಈ ಕಿರಣ್ ವಿರನ್ ಗೌಡರ್ ಅಂತವನು ಇವನು ಏನಂದ್ರೆ ಇವನು ಪ್ರಮುಖವಾಗಿ ಹೈವೇಗಳಲ್ಲಿ ಅಂದ್ರೆ ಎಲ್ಲೆಲ್ಲಿ ಹೈವೇ ಇದೆ ಆ ಹೈವೇ ದಲಾಲ್ ಅಂತ ಇವನಿಗೆ ತನ್ನ ಸಹಚರರು ಕರೆಯುವುದಂತದ್ದು ಯಾಕಂದ್ರೆ ಮಂಗಳೂರಿಂದ ಶಿರ್ಸಿ ಹಿಡ್ಕೊಂಡು ಬೆಂಗಳೂರಿಂದ ಪುಣೆ ಆಗಿರ್ಬೋದು ಇಲ್ಲ ಅಂದ್ರೆ ಹೈದರಾಬಾದ್ ಹೈವೇ ಆಗಿರ್ಬೋದು ಎಲ್ಲ ಹೈವೇಗಳಲ್ಲಿ ಈ ರೀತಿ ಪ್ರಕರಣಗಳಲ್ಲಿ ಕಿರಣ್ ಅವರ ಹೆಸರು ಏನು ಮುಂಚೂಣಿಯಲ್ಲಿ ಇರುತ್ತೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಏನು ಇನ್ನೊಂದು ವಿಶೇಷವಾದ ಅಂಶ ಗಮನಿಸ್ಬೇಕಂತಂದ್ರೆ ಏನು ನಾವೀಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಿರಣ್ ಅವರು ಪೊಲೀಸ್ ಎಕ್ಸಾಮ್ಷನ್ ಬಳಸಿ ಎಲ್ಲ ಟೋಲ್ ನಾಕಾಗಳಲ್ಲಿ ಅಂದ್ರೆ ಟೋಲ್ ಬೂತ್ ಗಳಲ್ಲಿ ತಮ್ಮ ವಾಹನವನ್ನು ಏನು ಪಾಸ್ ಆಗ್ತಿರುವುದು ಅಂತದ್ದು ಸಾಕಷ್ಟು ಅನುಮಾನಗಳನ್ನು ಕೂಡ ಈಗ ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತದ್ದು ಪರಿಸ್ಥಿತಿ ಎದುರಾಗಿದೆ ಪ್ರಗತಿ ಯಾಕಂದ್ರೆ ಪೊಲೀಸ್ ಅಂತ ಇವರಿಗೆ ಕಾರ್ಡ್ ಕೊಟ್ಟಿದ್ಯಾರು ಅಂತ ಈಗ ಸಾಕಷ್ಟು ಈ ವಿಷಯ ಚರ್ಚೆಗೆ ಗ್ರಾಸವಾಗ್ತಿದೆ ಇನ್ನು ಈ ಪ್ರಕರಣ ಸಿಐಡಿ ತನಿಖೆಯಲ್ಲಿ ಈಗಾಗಲೇ ನಡೆಸ್ತಾ ಸಿಐಡಿ ಅವರು ಈ ಪ್ರಕರಣ ತನಿಖೆ ನಡೆಸ್ತಾ ಇದ್ದಾರೆ ಆದ್ರೆ ಆ ಹಿನ್ನೆಲೆಯಲ್ಲಿ ಕಿರಣ್ ವೀರನ್ಗೌಡರಾದ ಈ ರೀತಿ ಯಾವ ರೀತಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಕಿರಣ್ಗೆ ಮೇನ್ ಬ್ಯಾಕ್ ಸಪೋರ್ಟ್ ಯಾವ್ಯಾವ ಉನ್ನತ ಅಧಿಕಾರಿಗಳು ಇವನ್ಗೆ ಸಪೋರ್ಟ್ ಅಲ್ಲಿದ್ದಾರೆ ಮತ್ತು ಯಾವ ಅಧಿಕಾರಿಗಳ ಜೊತೆ ಕೂಡಿ ಇವರು ಎಲ್ಲೆಲ್ಲಿ ಈ ರೀತಿ ಪ್ರಕರಣವನ್ನು ಭೇದಿಸ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ ಪ್ರಗತಿ ಓಕೆ ಥ್ಯಾಂಕ್ ಯು ಸುದೇಶ್